ನಮಸ್ಕಾರ ಎಲ್ಲರಿಗೂ. ಬಾಸು, ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವರ್ಲ್ಡ್ ಕಪ್ ಗೆ ಇನ್ನೇನು ಒಂದೂವರೆ ತಿಂಗಳಷ್ಟೇ ಬಾಕಿ ಇರೋದು. ಒಬ್ಬೊಬ್ಬರೇ ಸ್ಕ್ವಾಡ್ ನ ರಿಲೀಸ್ ಮಾಡಿದ್ದಾರೆ. ಫಸ್ಟ್ ರಿಲೀಸ್ ಮಾಡಿದ ಸ್ಕ್ವಾಡ್ ನ ಆಸ್ಟ್ರೇಲಿಯಾದವರು. ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೆ, ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಇಂಗ್ಲೆಂಡ್ ಅವರು ಅವರ ಸ್ಕ್ವಾಡ್ ನ ರಿಲೀಸ್ ಮಾಡಿದ್ರೆ, ಇದನ್ನು ಕೂಡ ಪ್ರಾಬಬ್ಲಿ ಸ್ವಲ್ಪ ಜನ ನೋಡಿರ್ತೀರಾ. ಸೊ ಲಾಸ್ಟ್ ಟೈಮ್ ಇದ್ದ ಸ್ಕ್ವಾಡ್ಗು ಈ ಟೈಮ್ ಇರೋ ಸ್ಕ್ವಾಡ್ಗು ಸ್ವಲ್ಪ ಡಿಫ್ರೆನ್ಸ್ ಇದೆ. ಆಕ್ಚುಲಿ ಇವರಲ್ಲಿ ಜಾಸ್ತಿನೇ ಡಿಫ್ರೆನ್ಸ್ ಆಗಿದೆ. ಸ್ವಲ್ಪ ಮೈನ್ ಪ್ಲೇಯರ್ಸ್ಗಳು ಮಿಸ್ ಔಟ್ ಆಗಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಒಬ್ರು ಮೈನ್ ಪ್ಲೇಯರ್ ಇರಲಿಲ್ಲ, ಅದೇ ಜೋಫೋರ್ ಆರ್ಚರ್ ಅವರು. ಅವರು ಈ ಇಯರ್ ಕೂಡ ಇಲ್ಲ, ಏನಕ್ಕೆ ಅಂದರೆ ಇಂಜುರಿಯಿಂದ ಕಮ್ಬ್ಯಾಕೇ ಮಾಡೋಕ್ಕಾಗಿಲ್ಲ. ನೋಡಿ, ಸಿಕ್ಕಾಪಟ್ಟೆ ಲಾಂಗ್ ಇಂಜುರಿ ಜೋಫೋರ್ ಆರ್ಚರ್ ಅವರು. ಅದನ್ನು ಮತ್ತೆ ರಿಕವರ್ ಆಗಿದ್ರು ಅಂತ ಅಪ್ಡೇಟ್ ಬಂದಿತ್ತು. ಮತ್ತೆ ಇಂಜುರಿ ಹಂಗೆ ಕಂಟಿನ್ಯೂ ಆಗಿದೆ ಅಂತ ಅಪ್ಡೇಟ್ ಬರ್ತದೆ. ಹಿಂಗೆ ಆಯಿತು ಅಂತಂದರೆ ಐ ಪಿ ಎಲ್ ಕೂಡ ಆಡೋದು ಕೂಡ ಡೌಟ್ ಆಗೋಗ್ಬಿಡುತ್ತೆ. ಜೋಫೋರ್ ಆರ್ಚರ್ ಅವರು ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ಅನ್ಕೊಳ್ಳೋಣ. ಮೇನ್ ಆಗಿ ಇವಾಗ ಸ್ಕ್ವಾಡ್ ನೋಡ್ಬಿಡೋಣ ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಜೆನ್ಯೂನ್ ಬ್ಯಾಟರ್ಸ್ಗಳ ಅಂಡರಲ್ಲಿ ಮೂರು ಜನ ಇದ್ದಾರೆ. ಹ್ಯಾರಿ ಬ್ರೂಕ್, ಡೇವಿಡ್ ಮಲಾನ್, ಜೊತೆಗೆ ಡಾವಿಡ್ ಮಲಾನ್. ಓಕೆ, ಡೇವಿಡ್ ಮಲಾನೋ ಡಾವಿಡ್ ಮಲಾನೋ, ಡಾವಿಡ್ ಮಲಾನ್ ಅಂತ ಅನ್ಕೊಳ್ಳಿ. ಓಕೆ, ಫಿಲ್ ಸಾಲ್ಟ್ ಅಂತ ಒಬ್ರು ಆ್ಯಡ್ ಆಗಿದ್ದಾರೆ. ಸೊ ಇವರು ಕಂಪ್ಲೀಟ್ಲಿ ಜೆನ್ಯೂನ್ ಬ್ಯಾಟರ್ಸ್ಗಳ ಅಂಡರಲ್ಲಿ ಬರ್ತಾರೆ. ಆಲ್ರೌಂಡರ್ಸ್ ಅಂತ ಸಿಕ್ಕಾಪಡೆ ಜನ ಇದ್ದಾರೆ. ಮೋಯಿನ್ ಅಲಿ, ಸ್ಯಾಮ್ ಕರನ್, ಲಿಯಮ್ ಲಿವಿಂಗ್ಸ್ಟೋನ್, ಬೆನ್ ಸ್ಟೋಕ್ಸ್, ಡೇವಿಡ್ ವೆಲ್ಲಿ, ಕ್ರಿಸ್ ವಾಕ್ಸ್, ಇವರೆಲ್ಲ ನಿಮಗೆ ಶೋರ್ ಶಾರ್ಟ್ ಆಗಿ ಲೆವೆಲ್ ಇರುವಂಥ ಪ್ಲೇಯರ್ಗಳು. ನಿಮಗೆ ಇವ್ರ ಕಡೆ ಬ್ಯಾಟರ್ಸೇ ನಿಮಗೆ ಒಂಥರ ಕಂಪ್ಲೀಟ್ಲಿ ಜೆನ್ಯೂನ್ ಬ್ಯಾಟರ್ಸ್ಗಳು ಕೂಡ ಬೌಲಿಂಗ್ ಹಾಕೋದ್ರಿಂದ ನಿಮಗೆ ಜಾಸ್ತಿ ಜನ ನಿಮಗೆ ಆಲ್ರೌಂಡಿಂಗ್ ಕ್ಯಾಟಗರಿಲಿ ಬಂದ್ಬಿಡ್ತಾರೆ. ಆಬ್ವಿಯಸ್ಲಿ ವಿಕೆಟ್ ಕೀಪಿಂಗಲ್ಲಿ ಜಾಸ್ ಬಿಡಲ್ ಇವರೇ ಕ್ಯಾಪ್ಟನು, ಜಾನಿ ಬೆಸ್ಟ್ ಅವರು ಕೂಡ ಇದ್ದಾರೆ. ಬೌಲರ್ಸ್ ಕ್ಯಾಟಗರಿಲಿ ಕ್ರಿಸ್ ಜಾರ್ಡನ್ ಅವರು, ಆದಿಲ್ ರಶೀದ್, ಆಮೇಲೆ ತೊಪ್ಲೆ ಅಂತ ಇದ್ದಾರೆ, ಗೊತ್ತಿರೋದೆ ನಿಮಗೆ. ಮಾರ್ಕುಡ್ ಅಂತ ಇದ್ದಾರೆ. ಸೊ ಮಾರ್ಕುಡ್ಗೆ ಇಂಜುರಿ ಆಗಿತ್ತು, ರಿಕವರ್ ಆಗಿದ್ದಾರೆ ಇವಾಗ. ಸೊ ನೋಡ್ತಾ ಇರ್ಬೋದು ಒಂಥರ ಆಲ್ಮೋಸ್ಟ್ ಸಿಮಿಲರ್ ಆಗಿದ್ದಾನೆ ಬೌಲಿಂಗ್ ಅಟ್ಯಾಕು. ಲಾಸ್ಟ್ ಟೈಮ್ ಏನಿತ್ತೋ ಅದೇ ಥರನೇ ಆಲ್ಮೋಸ್ಟ್ ಇದೆ. ಒಂದು ಸ್ವಲ್ಪ ಚೇಂಜಸ್ಸು ಇರುತ್ತೆ ಆಬ್ವಿಯಸ್ಲಿ, ಸ್ಕ್ವಾಡ್ ಅಂತಂದ್ಮೇಲೆ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇಲ್ಲ ಅಂದರೆ ಸ್ಕ್ವಾಡ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಮೈನ್ ಪ್ಲೇಯರ್ಸ್ಗಳು ಯಾರು ಮಿಸ್ ಔಟ್ ಆಗಿದ್ದಾರೆ ಅಂತಂದ್ರೆ ನಿಮಗೆ ಜೇಸನ್ ರಾಯ್ ಅವರು ಮಿಸ್ ಔಟ್ ಆಗಿದ್ದಾರೆ. ರೀಸನ್ ಬಂದು ಸಿಂಪಲ್ಲು, ಇದು ನಿನ್ನೆಯಿಂದಲೇ ನಿಮಗೆ ಅಪ್ಡೇಟ್ ಬರ್ತಾ ಇತ್ತು. ಸ್ಕ್ವಾಡ್ನ ರೆಡಿ ಮಾಡ್ತಿದ್ರೆ ಇವರು ಪ್ರಾಬಬ್ಲಿ ಇರೋದಿಲ್ಲ. ಜೇಸನ್ ರಾಯ್ ಅಂತ ಅಪ್ಡೇಟ್ ಬಂದಿತ್ತು, ನಮಗೆ ಸುಮ್ಮನೆ ಹೇಳಕ್ಕೆ ಹೋಗಲಿಲ್ಲ. ಸ್ಕ್ವಾಡ್ ಬರಲಿ, ಆಮೇಲೆ ಮಾತಾಡೋಣ ಅಂತ. ಸ್ಕ್ವಾಡ್ ಅಂತೂ ಬಂದಿದೆ ಇವಾಗ. ಜೇಸನ್ ರಾಯ್ ಅವ್ರನ್ನ ಎತ್ತಾಕಿದ್ದಾರೆ. ರೀಸೆಂಟ್ ಕಳಪೆ ಫಾರ್ಮಿಂದ ಸಿಂಗಲ್ ಡಿಜಿಟ್ಗೆ ಸುಮಾರು ಮ್ಯಾಚ್ಗಳಲ್ಲಿ ಔಟ್ ಆಗಿರೋದ್ರಿಂದ ಇವ್ರನ್ನ ಕಿತ್ತು ಎಸ್ತಿದ್ದಾರೆ. ಪ್ರಾಬಬ್ಲಿ ನೋಡೋಣ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಸೊ ನೋಡ್ತಾ ಇರ್ಬೋದು ಅವರ ಸ್ಕ್ವಾಡ್ ಯಾವ ಥರ ಇದೆ ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಆಗಿನೇ ಕಾಣಿಸಿದೆ. ಒಂದು ಸ್ವಲ್ಪ ಮುಖಗಳು ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಆಡಿರುವಂಥ ಮುಖಗಳೇನೇ ಇಲ್ಲಿ. ಸೊ ಸ್ವಲ್ಪ ಮುಖಗಳು ಹೊಸದಾಗಿ ಬಂದಿದ್ದಾವೆ ಅಷ್ಟೇ. ನಿಮಗೆ ಇಲ್ಲಿ ಮಾರ್ಗನ್ನು ಆಬ್ವಿಯಸ್ಲಿ ಮಿಸ್ ಔಟ್ ಆಗ್ತಾರೆ, ಏನಕ್ಕೆ ಅಂದರೆ ರಿಟೈರ್ಮೆಂಟ್ನೇ ಅನೌನ್ಸ್ ಮಾಡಿಬಿಡ್ತಾರೆ. ಅವರೇ ಕ್ಯಾಪ್ಟನ್ ಆಗಿದ್ದು ಲಾಸ್ಟ್ ಇಯರು. ಅದೇ ಸ್ವಲ್ಪ ಮೈನ್ ಪ್ಲೇಯರ್ಸ್ಗಳು ಮಿಸ್ ಔಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಜೋಫೋರ್ ಆರ್ಚರ್ ಲಾಸ್ಟ್ ಇಯರ್ ಇವರಿಲ್ಲ, ಈ ವರ್ಷನೂ ಇಲ್ಲ. ಸ್ವಲ್ಪ ಜನ ಮಾತ್ರ ಮಿಸ್ ಆಗಿದ್ದಾರೆ, ಹೆವಿ ಜನ ಏನು ಮಿಸ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಸಿಮಿಲರ್ ಆಗೇನೆ ಇದೆ. ಆಸ್ಟ್ರೇಲಿಯಾದಂತೂ ಆಲ್ಮೋಸ್ಟ್ ಹಚ್ಚೋಡ್ದಂಗೆ ಇದೆ. ಲಾಸ್ಟ್ ಟೈಮ್ ಸ್ಕ್ವಾಡ್ಗೂ ಈ ಟೈಮ್ ಸ್ಕ್ವಾಡ್ಗೂ ಇವ್ರದ್ದು ಆಲ್ಮೋಸ್ಟ್ ಹಚ್ಚೋಡ್ದಂಗೆ ಇದೆ. ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಒಟ್ಟಿನಲ್ಲಿ ಸ್ಕ್ವಾಡ್ ಅಂತ ಒಂಥರ ಅಲ್ಟಿಮೇಟ್ ಆಗೇನೆ ಕಾಣಿಸಿದೆ, ಬೆಂಕಿ ಸ್ಕ್ವಾಡ್ ಥರನೇ ಕಾಣಿಸಿದೆ. ಸಾಲ್ಟ್ ಮತ್ತು ಬ್ರೂಕ್ ಅವರು ಸ್ವಲ್ಪ ನಿಮಗೆ ಜಾಸ್ತಿ ಮ್ಯಾಚ್ ಆಡಿಲ್ಲದೆ ಇರೋದ್ರಿಂದ, ನಾವು ಅಷ್ಟೊಂದು ನೋಡಿಲ್ಲದೆ ಇರೋದ್ರಿಂದ ಸ್ವಲ್ಪ ಹಂಗೆ ಹಿಂಗೆ ಅಂತ ಅನ್ನಿಸ್ಬೋದು ಅಷ್ಟೇ. ಅದನ್ನು ಬಿಟ್ಟು ಅಂದರೆ ಎಲ್ಲರೂ ನೋನ್ ಪ್ಲೇಯರ್ಸ್ಗಳೇ ನಿಮಗೆ, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳೇ. ನಿಮ್ಗೆ ನೋಡ್ತಿರ್ಬೋದು ಆಲ್ರೌಂಡರ್ ಕ್ಯಾಟಗರಿಲಂತೂ ಸಿಕ್ಕಾಪಟ್ಟೆ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳಿದ್ದಾರೆ. ಬೌಲರ್ಸಲ್ಲೂ ಅಷ್ಟೇ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ ತೊಪ್ಲೆ ಇವರು ಆ್ಯಡ್ ಆಗಿದ್ದಾರೆ. ಸೊ ನೋಡೋಣ ಅವರು ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಇಂಗ್ಲೆಂಡ್ ಅವರು ಅಂತ. ಆಸ್ಟ್ರೇಲಿಯಾ ಅಂತೂ ಬೆಂಕಿಯಾಗಿ ಕಾಣಿಸಿದೆ. ಈ ಸ್ಕ್ವಾಡ್ ಕೂಡ ಚೆನ್ನಾಗೇ ಕಾಣಿಸಿದೆ, ಏನು ಕಳಪೆ ಥರ ಇಲ್ಲ, ಏನು ಕಾಣಿಸ್ತಿಲ್ಲ. ಅದೇ ಬ್ಯಾಟಿಂಗಲ್ಲಿ ಇವಾಗ ಜೇಸನ್ ರಾಯ್ನ ಎತ್ತಿರೋದ್ರಿಂದ ಯಾರು ಬಂದು ಓಪನಿಂಗಲ್ಲಿ ಹೆವಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ನೋಡಬೇಕು. ಆ್ಯಂಡ್ ಯಾರು ಓಪನ್ ಮಾಡ್ತಾರೆ ಅಂತಲೂ ಕೂಡ ನೋಡಬೇಕು. ಜಾಸ್ ಬಟ್ಲರ್ ಓಪನ್ ಮಾಡ್ತಾರಾ ಅಥವಾ ಬೇರೆ ಯಾರನ್ನೂ ಓಪನ್ ಮಾಡಿಸ್ತಾರಾ, ಕಾದು ನೋಡೋಣ ಗುರು ಏನು ಬೇಕಾದರೂ ಆಗ್ಬೋದು. ಒಟ್ಟಿನಲ್ಲಿ ಸ್ಕ್ವಾಡ್ ಈ ಥರ ಇದೆ, ನನಗಂತೂ ಏನೋ ಕನ್ವಿನ್ಸಿಂಗ್ ಆಗೇನೆ ಕಾಣಿಸ್ತಾ ಇದೆ. ಕಳಪೆ ಥರ ಗಿಳಪೆ ಥರ ಎಲ್ಲ ಏನೂ ಕಾಣಿಸ್ತಾ ಇಲ್ಲ. ಇವ್ರ ಟೀಮ್ ಚೆನ್ನಾಗಿರುತ್ತೆ ಗುರು, ಲಾಸ್ಟ್ ಟೈಮ್ ಕೂಡ ಚೆನ್ನಾಗೇ ಇತ್ತು, ಬಟ್ ವರ್ಲ್ಡ್ ಕಪ್ನ ಲಿಫ್ಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮ್ಗೇನು ಅನಿಸಿದೆ ಇವರ ಸ್ಕ್ವಾಡ್ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ. ನನಗಂತೂ ಅಲ್ಟಿಮೇಟಾಗಿ ಕಾಣಿಸ್ತಿದೆ. ಸಿಗೋಣ, ಚಿಯರ್ಸ್, ಬಾಯ್.